എല്ലാവരിക്കും ശുഭദിനം. പ്രീതിയ മക്കളെ, ഇന്നത്തെ തരഗതി പ്രാരംഭിച്ചുമുച്ചേ ദേവരളി പ്രാർത്ഥിച്ചോണ. കിത്തനാഥ ദേവനെ, നമ്മെല്ലരണ്ണു പൂർണ്ണമായി നമുക്ക് സമർപ്പിച്ചേവെ. നീവു നമുക്ക് നീട്ടിത എല്ലാ വരങ്ങളിഗൂ അനുഗ്രഹങ്ങളിഗൂ നാവു കൃതജ്ഞത സല്ലിസുത്തേവെ. കൊറോണ പീഡിതരായി മൃതപ്പെട്ടവരന്നു രോഗദിന ബളുത്തിരുവരന്നു സമർപ്പിച്ചേവെ. എല്ലര മേലും നിമ്മ കാരുണ്യവിരലി എന്നു പ്രാർത്ഥിച്ചേവെ. ನಮಗೆ ಒಟ್ಟಿಗೆ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಎಂಟನೇ ತರಗತಿಗೆ ಪ್ರವೇಶಿಸಿದ ಎಲ್ಲಾ ಮಕ್ಕಳಿಗೂ ನನ್ನ ಕ್ಲಾಸಿಗೆ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ತರಗತಿಯ ಪಾಠ್ಯಪುಸ್ತಕದ ಹೆಸರು ನಿಮಗೆಲ್ಲರಿಗೂ ತಿಳಿದಿದೆ ಎಂದು ನಾನು ನಂಬುತ್ತೇನೆ. ಇಲ್ಲದಿದ್ದರೆ ನಿಮ್ಮ ಪಾಠ್ಯಪುಸ್ತಕದ ಮುಖಪುಟವನ್ನು ನೋಡಿ. ನಮ್ಮ ಪಾಠ್ಯಪುಸ್ತಕದ ಹೆಸರು ಧರ್ಮಸಭೆ ದೇವರ ಜನತೆ ಎಂಬುದಾಗಿದೆ. ಇವತ್ತಿನ ತರಗತಿಯಲ್ಲಿ ನಾವು ಕಲಿಯುವುದು ಮೊದಲನೇ ಪಾಠ, ಧರ್ಮಸಭೆ ದೇವರಿಂದ ಆಯ್ಕೆಗೊಂಡ ಜನತೆ. ಕ್ಲಾಸ್ ತೆಗೆಯುವ ಮೊದಲು ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ಪ್ರಶ್ನೆ ನಂಬರ್ ಒಂದು, ಧರ್ಮಸಭೆ ಎಂದರೇನು? ಧರ್ಮಸಭೆಯ ಲಕ್ಷಣಗಳು ಯಾವುವು? ಧರ್ಮಸಭೆಯ ಸದಸ್ಯೆಯಾಗುವುದರಲ್ಲಿ ನಾನು ಹೆಮ್ಮೆ ಪಡುತ್ತೇನೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಾಠಪುಸ್ತಕದ ಪರಿವೀಡಿಯನ್ನು ಓದಿದರೆ ನಿಮಗೆ ಕಂಡುಹಿಡಿಯಬಹುದು. ಧರ್ಮಸಭೆ ದೇವರಿಂದ ಆಯ್ಕೆಗೊಂಡ ಜನತೆ ಎಂಬ ಈ ಪಾಠವನ್ನು ಎರಡು ಭಾಗವಾಗಿ ನಾನು ವಿಂಗಡಿಸುತ್ತೇನೆ. ಮೊದಲನೇ ಭಾಗದಲ್ಲಿ ಅಬ್ರಾಹಮನ ಕರೆ ಮತ್ತು ವಾಗ್ದಾನ, ಯಾಕೋಬಿನ ಮಕ್ಕಳು ಇಸ್ರಾಯೇಲರು, ಮೋಶೆಯ ಕರೆ ಮತ್ತು ಇಸ್ರಾಯೇಲರ ವಿಮೋಚನೆ, ಇಷ್ಟು ಭಾಗಗಳನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಸರ್ವೇಶ್ವರ ದೇವರು ಮತ್ತು ಅಬ್ರಾಹಮನ ನಡುವೆ ನಡೆದ ಸಂಭಾಷಣೆಯನ್ನು ನಾವು ಆದಿಕಾಂಡ ಪುಸ್ತಕ 12:1-2 ವಾಕ್ಯಗಳಲ್ಲಿ ಕಾಣುತ್ತೇವೆ. ದೇವರು ಅಬ್ರಾಹಮನಿಗೆ ಹೇಳಿದರು, ನೀನು ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ಈ ಅಧ್ಯಾಯವಿಡೀ ಅಬ್ರಾಹಮಿನ ಆಯ್ಕೆ ಮತ್ತು ದೇವರು ಅಬ್ರಾಹ್ಮನಿಗೆ ನೀಡಿದ ವಾಗ್ದಾನವನ್ನು ಕಾಣುತ್ತೇವೆ. ಪಾಪ ನಿಮಿತ್ತ ಅಧೋಗತಿಗಿಳಿದು ಚದರಿ ಹೋದ ಮನುಕುಲವನ್ನು ಮತ್ತೆ ಒಂದುಗೂಡಿಸಲು, ಜೀವೋದ್ಧಾರ ಮತ್ತು ದೇವರ ಪುತ್ರ ಸ್ಥಾನಕ್ಕೇರಿಸಲು ದೇವರು ನಿರ್ಧರಿಸಿದರು. ಅದಕ್ಕೆ ಪೂರ್ವ ತಯಾರಿ ಎಂಬ ನೆಲೆಯಲ್ಲಿ ದೇವರು ಅಬ್ರಾಹಮನನ್ನು ಕರೆದರು. ಅಬ್ರಾಹಮನು ವಿಶ್ವಾಸ ಮತ್ತು ವಿಧೇಯತೆ ಮೂಲಕ ದೇವರ ಕರೆಗೆ ಪ್ರತಿಕ್ರಿಯಿಸಿದನು. ಅಬ್ರಾಹಮನ ವಿಶ್ವಾಸವೆಂದರೆ ಮಾನವನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗುವುದು ಎಂಬ ಅಚಂಚಲ ವಿಶ್ವಾಸ. ಅಬ್ರಾಹಮನ ವಿಧೇಯತ್ವವೆಂದರೆ ಸ್ವಂತ ನಾಡನ್ನು ಬಿಟ್ಟು ದೇವರು ಹೇಳಿದ ವಾಗ್ದತ್ತ ಭೂಮಿಗೆ ಪ್ರಯಾಣ ಹೊರಟದ್ದು. ಈ ಎರಡು ಪುಣ್ಯಗಳು, ವಿಧೇಯತೆ ಮತ್ತು ವಿಶ್ವಾಸ, ಇವನ್ನು ನಮ್ಮ ಜೀವನದಲ್ಲೂ ನಾವು ಅಳವಡಿಸಿಕೊಳ್ಳಬೇಕು. ದೇವರು ಅಬ್ರಾಹ್ಮನಿಗೆ ನೀಡಿದ ವಾಗ್ದಾನ ಆತನ ಮಕ್ಕಳಿಗೂ ನೀಡಿದರು. 12 ಗೋತ್ರಗಳ ಪಿತಾಮಹನಾದ ಯಾಕೋಬನಿಗೆ ಇಸ್ರಾಯೇಲ್ ಎಂಬ ನಾಮವನ್ನು ನೀಡಿದರು. ಹೀಗೆ ಯಾಕೋಬನ ವಂಶಜರು ಇಸ್ರಾಯೇಲ್ ಎಂದು ಕರೆಯಲ್ಪಟ್ಟರು. ದೇವರು ಅವರನ್ನು ಸ್ವಂತ ಜನವನ್ನಾಗಿಸಿದರು ಹಾಗೂ ದೇವರ ವಾಗ್ದಾನ ಮತ್ತು ಅನುಗ್ರಹಗಳಿಗೆ ಅವರು ಹಕ್ಕುಗಾರರಾದರು. ಹೀಗೆ ದೊಡ್ಡ ಸಮೂಹವಾಗಿ ಬೆಳೆದ ಇಸ್ರಾಯೇಲರ ಮೇಲೆ ಈಜಿಪ್ತಿನವರು ಅಸೂಯೆಯಿಂದ ಕಾಣತೊಡಗಿದರು. ಅವರ ಜನಬಲ ಮತ್ತು ಧನಬಲದಿಂದ ಸಂಪನ್ನರಾಗಿದ್ದರು. ಕ್ರಮೇಣ ಈಜಿಪ್ತರನ್ನು ಇಸ್ರಾಯೇಲರು ಗುಲಾಮರನ್ನಾಗಿ ಹಿಂಸಿಸಿದರು. ಇವರನ್ನು ವಿಮೋಚಿಸಲು ದೇವರು ಮೋಶೆಯನ್ನು ಆಯ್ಕೆ ಮಾಡಿದರು. ದೇವರು ಮೋಶೆಯನ್ನು ಕರೆಯುವ ಭಾಗವನ್ನು ವಿಮೋಚನಾ ಕಾಂಡ ಪುಸ್ತಕ 3:6-8 ವಾಕ್ಯಗಳಲ್ಲಿ ಕಾಣುತ್ತೇವೆ. ದೇವರು ಮೋಶೆಗೆ ಹೀಗೆಂದರು, ನಾನು ನಿನ್ನ ತಂದೆಯ ದೇವರು, ಅಬ್ರಾಹಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು. ಈಜಿಪ್ಟಿನಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ.
ಬಿಟ್ಟಿ ಕೆಲಸ ಮಾಡಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೋರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖವನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಈಜಿಪ್ತಿನರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಹೊರತಂದು ಹಾಗು ಜೇನು ಹಿಡಿಯುವ ಸವಿಸ್ತಾರವಾದ ಒಳ್ಳೆಯ ನಾಡಿಗೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಪ್ರೀತಿಯ ಮಕ್ಕಳೇ, ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅದಕ್ಕೂ ಮೊದಲು ನಾವು ಇವತ್ತು ಕಲಿತ ಪಾಠಗಳ ಬಗ್ಗೆ ನಮಗೆ ಒಮ್ಮೆ ಅವಲೋಕನ ಮಾಡೋಣ. ಇವತ್ತಿನ ಪಾಠದ ಪ್ರಾರಂಭದಲ್ಲಿ ಸರ್ವೇಶ ದೇವರು ಮತ್ತು ಅಬ್ರಹಾಂ ನಡುವೆ ನಡೆದ ಸಂಭಾಷಣೆ ನಾವು ನೋಡಿದ್ದೇವೆ. ಅದೇ ರೀತಿ ದೇವರು ತನ್ನ ಮನುಕುಲವನ್ನು ರಕ್ಷಿಸುವ ಪೂರ್ವ ತಯಾರಿ ಎಂಬ ನೆಲೆಯಲ್ಲಿ ಅಬ್ರಹಾಂನನ್ನು ಕರೆದದ್ದು ನಾವು ನೋಡಿದ್ದೇವೆ. ಹೀಗೆ ದೇವರ ಕರೆಗೆ ಅಬ್ರಹಾಂನು ತನ್ನ ವಿಶ್ವಾಸ ಮತ್ತು ವಿಧೇಯತೆ ಮೂಲಕ ಪ್ರತಿಕ್ರಿಯಿಸುತ್ತಾನೆ. ಹಾಗಾದರೆ ದೇವರ ಕರೆಗೆ ಅಬ್ರಹಾಂನು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬ ಪ್ರಶ್ನೆಗೆ ಉತ್ತರ ವಿಶ್ವಾಸ ಮತ್ತು ವಿಧೇಯತೆಯ ಮೂಲಕ. ಅದೇ ರೀತಿ ಅಬ್ರಹಾಂನಿಗೆ ದೇವರು ನೀಡಿದ ವಾಗ್ದಾನವನ್ನು ಅವನ ಸಂತತಿ ಪರಂಪರೆಗೂ ದೇವರು ನೀಡುತ್ತಾರೆ. ಹೀಗೆ ಯಾಕೋಬಿನ ವಂಶಜರು ಈಜಿಪ್ತಿನಲ್ಲಿ ವಾಸಿಸುತ್ತಾರೆ. ಹೀಗೆ ವಾಸ ಮಾಡುತ್ತಿದ್ದ ಇಸ್ರಾಯೇಲರ ಮೇಲೆ ಈಜಿಪ್ತಿನವರಿಗೆ ಅಸೂಯೆ ಉಂಟಾಗಿ ಅವರನ್ನು ಗುಲಾಮರನ್ನಾಗಿಸುತ್ತಾರೆ. ಹೀಗೆ ಗುಲಾಮದಿನಿಯಲ್ಲಿದ್ದ ಜನರನ್ನು ರಕ್ಷಿಸಲು ದೇವರು ಮೋಶೆಯನ್ನು ಕರೆಯುತ್ತಾರೆ. ಆದರೆ ದೇವರು ಮೋಶೆಯನ್ನು ಯಾಕಾಗಿ ಕರೆದರು? ದೇವರು ಮೋಶೆಯನ್ನು ಈಜಿಪ್ಟ್ ಗುಲಾಮಗಿರಿಯಿಂದ ಇಸ್ರಾಯೇಲರನ್ನು ವಿಮೋಚಿಸಲು ಮೋಶೆಯನ್ನು ಕರೆದರು. ಇಷ್ಟು ವಿಷಯಗಳನ್ನು ನಾವು ಇಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ನೀವು ಈ ಎರಡು ಪ್ರಶ್ನೆಗಳಿಗೂ ಉತ್ತರಗಳನ್ನು ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದುಕೊಳ್ಳಿ. ಪಾಠದ ಎರಡನೇ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ಕಲಿಯೋಣ. ಎಲ್ಲರಿಗೂ ಶುಭ ದಿನ.